ಅಲ್ಲಿ ನಿಮ್ಮನ್ನ ಯಾರಾದರೂ ಬಿಟ್ಟು ಹೋಗಿದ್ರೆ, ಇಲ್ಲ ನಿಮ್ಮಿಂದ ಯಾರಾದರೂ ದೂರ ಆಗಿದ್ರೆ, ಇಲ್ಲ ತುಂಬಾ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇರ್ತೀರ, ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಯಾರಾದರೂ ನಿಮ್ಮಿಂದ ದೂರ ಆಗ್ತೀವಿ ಅಂತ ಅವ್ರಾಗವರೇ ನಿಮ್ಮ ಹತ್ರ ಬಂದು ಹೇಳಿದಾಗ, ಈ ತಂತ್ರವನ್ನು ಮಾಡಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವೇನು ಮಾಡಬೇಕಂದ್ರೆ, 3 ಕರ್ಪೂರದ ಒಂದು ಬಿಲ್ಲೆಗಳನ್ನು ತಗೋಬೇಕಾಗುತ್ತೆ. ಈ 3 ಕರ್ಪೂರದ ಬಿಲ್ಲೆಗಳನ್ನು ತಗೊಂಡು 1 ಕರ್ಪೂರದ ಬಿಲ್ಲೆ ಮೇಲೆ ನಿಮ್ಮ ಹೆಸರು ಮತ್ತು ನೀವು ವಶೀಕರಣವನ್ನು ಮಾಡ್ಕೋಬೇಕಾದಂಥ ವ್ಯಕ್ತಿ ಹೆಸರನ್ನು ಬರೀರಿ. ಮತ್ತು ಇನ್ನೊಂದು ಕರ್ಪೂರದ ಬಿಲ್ಲೆ ಮೇಲೆ ಓಂ ವಶಂ ಸ್ವಾಹ ಅಂತ ಬರೀರಿ. ಆಮೇಲೆ ಇನ್ನೊಂದು ಕರ್ಪೂರದ ಬಿಲ್ಲೆ ಇರುತ್ತಲ್ಲ, ಇದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು, ತದನಂತರ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಈ ಬಿಳಿ ಬಟ್ಟೆ ಒಳಗೆ ಈ ಕರ್ಪೂರ ಮತ್ತು 9 ಲವಂಗವನ್ನು ಇಡಬೇಕು. 9 ಲವಂಗವನ್ನು ಇಟ್ಟು ಈ ಕರ್ಪೂರ ಮತ್ತು ಲವಂಗವನ್ನು ಗಂಟು ಕಟ್ಟಿ ಇದನ್ನು ನೀವು ಮಲಗುವಂಥ ಜಾಗದಲ್ಲಿ 1 ದಿನ ರಾತ್ರಿ ಇಟ್ಕೊಂಡು ಮಲಗಬೇಕು. ಮಾರನೇ ಬೆಳಗ್ಗೆ ನೀವು ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನಾದಿಗಳನ್ನು ಮಾಡಿ, ತದನಂತರ ಈ ಒಂದು ಗಂಟು ಒಳಗೆ ಇರುವಂಥ ಲವಂಗ ಮತ್ತು ಕರ್ಪೂರವನ್ನು ಒಂದು ಬಟ್ಟಲಲ್ಲಿ ಹಾಕಿ ಸುಡಬೇಕು. ಸುಟ್ಟಾಗ ಭಸ್ಮ ಬರುತ್ತೆ. ಈ ಒಂದು ಭಸ್ಮವನ್ನು ನೀವು ಪ್ರತಿದಿನ ತಿಲಕದ ರೀತಿ ಧಾರಣೆಯನ್ನು ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ನೀವು ಮಾಡಿದಾಗ ನಿಮ್ಮಿಂದ ಯಾರು ದೂರ ಆಗ್ತೀವಿ ಅಂದಿದ್ರು ಅವರು ನಿಮ್ಮ ಹತ್ರ ಆಗ್ತಾರೆ. ಯಾರು ನಿಮ್ಮನ್ನು ಬೇಡ ಅಂತಿದ್ರು ಅವರು ನಿಮ್ಮ ಹತ್ರ ಅವರಾಗವರೇ ಬರ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ.